ಹೊಳೆ ನರಸೀಪುರ ಕ್ಷೇತ್ರದ ಫಲಿತಾಂಶ ಏನು ಎಷ್ಟು ಕರೆಗಳು ನಮಗೆ ಬೆಳಗ್ಗೆಯಿಂದ ಬಂದಿದ್ದಾವೆ ಯಾರ ಪರವಾಗಿ ಅಲ್ಲಿರುವ ಮತದಾರ ಪ್ರಭುಗಳು ತಮ್ಮ ಒಲವನ್ನು ತೋರಿಸಿದ್ದಾರೆ ಲೆಟ್ ಅಸ್ ಗೆಟ್ ಇಂಟು ದಿ ರಿಸಲ್ಟ್ಸ್ ನೌ ಬನ್ನಿ ಫಲಿತಾಂಶ ಏನು ಗಮನಿಸಿ ಬಿಡೋಣ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಸಿಕ್ಕಪಟ್ಟೆ ಕರೆಗಳು ಬಂದಿದ್ದಾವೆ ಕರೆಗಳ ಪ್ರವಾಹ ಕರೆಗಳ ಮಹಾಪೂರ ಅದು ಕೂಡ ಅತ್ಯಂತ ಜಿದ್ದಾಜಿದ್ದಿನ ಕಣವಾಗಿರುವ ಹೊಳೆ ನರಸೀಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಇಂದ ಯಾವ ಪಾರ್ಟಿಗೆ ಜಾಸ್ತಿ ಮತ ಬಂತು ಯಾರಿಗೆ ಟ್ರೆಂಡಿಂಗ್ ಇದೆ ಸದ್ಯಕ್ಕೆ ಬಲಬಲ ಹೆಂಗಿದೆ ಪಕ್ಷಗಳದ್ದು ಹಾಸನ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಹೊಳೆ ನರಸೀಪುರ ಕ್ಷೇತ್ರ ಆ ರಣಕಲಿ ಅಂತ ಕರೀತೀವಲ್ಲ ನಾವು ಗೆಲ್ಲುವ ರಣಕಲಿ ಯಾರ ಸಮಯ ಈ ಪ್ರಶ್ನೆಗೆ ಉತ್ತರ ಪ್ರಾಬಬಲಿ ಇನ್ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ ಫ್ರಮ್ ನೌ 11,770 ಕರೆಗಳು ಇಂಟರೆಸ್ಟಿಂಗ್ 11,770 ಅದರಲ್ಲಿ ಪುರುಷ ಕರೆಗಳು 10,595 ಹೆಣ್ಣುಮಕ್ಕಳು 1,175 ಜನ ಬೇರೆ ಬೇರೆ ಪಾರ್ಟಿಗಳ ಪರವಾಗಿ 502 ಕರೆಗಳು ಬಂದಿದ್ದಾವೆ ನಮಗೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದ ಮತಗಳು 786 ಬಿಜೆಪಿಗೆ ಪುರುಷ ಮತದಾರರ ಮತ ಜಸ್ಟ್ ಅಬೌಟ್ 684 ಮಹಿಳೆಯರ ಒಟ್ಟು ಮತ 102 ಓಕೆ ಜಾತ್ಯತೀತ ಜನತಾದಳಕ್ಕೆ ಮತದಾರರು ಹಾಕಿರುವ ಮತಗಳು 5,432 ಜೆ ಡಿ ಎಸ್ ಗೆ ಅದರಲ್ಲಿ 4,921 ಪುರುಷ ಮತಗಳು ಬಂದರೆ ಹೆಣ್ಮಕ್ಕಳು 511 ಜನ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರ 5,050 ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಫೈಟ್ ಅದರಲ್ಲಿ ಗಂಡಸರು 4,568 ಜನ ಹೆಣ್ಮಕ್ಕಳು 482 ಜನ ಓಟ್ ಹಾಕಿದ್ದಾರೆ ಔಟ್ ಆಫ್ ಟೋಟಲ್ 11,770 ವೋಟ್ಸ್ ಕಾಂಗ್ರೆಸ್ ನ ಸ್ಟ್ರೈಕ್ ರೇಟ್ ಏನು 43% ಇದೆ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಕಡಿಮೆ ಆಲ್ಮೋಸ್ಟ್ ರೇಸಲ್ಲೇ ಇಲ್ಲ ಅನ್ನೋ ತರದಲ್ಲಿ ಇದೆ 7% ಇದೆ ಅಂಡ್ ಇಟ್ಸ್ ಅ ಟಫ್ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಅಂಡ್ ಕಾಂಗ್ರೆಸ್ ಜೆ ಡಿ ಎಸ್ ಇಸ್ ಹ್ಯಾವಿಂಗ್ 46% ಆಫ್ ಸ್ಟ್ರೈಕ್ ರೇಟ್ ಇತರರು ಶೇಕಡ 4% ಮತಗಳನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ನಾನು ಬಹಳ ದೊಡ್ಡ ಅಂತರ ಅಂತ ಕರೆಯೋದಿಲ್ಲ ಇದನ್ನು ನಾನು 382 ಮತಗಳ ಅಂತರದಿಂದ ಜೆ ಡಿ ಎಸ್ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೇವೆ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧ ಜೆ ಡಿ ಎಸ್ ಪಾರ್ಟಿಗೆ ಅಲ್ಪ ಮುನ್ನಡೆ ಪಕ್ಷದ ಶಾಸಕರು ಮಾಜಿ ಸಚಿವರು ಎಚ್ ಡಿ ರೇವಣ್ಣ ಅವರ ಪರಾನೇ ಮತದಾರರು ಒಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಸಲ ಗೆಲ್ತಾರಾ ಆರ್ ಇಟ್ ಈಸ್ ಗೋಯಿಂಗ್ ಟು ಬಿ ಆರ್ ಇಸ್ ಇಟ್ ಗೋಯಿಂಗ್ ಟು ಬಿ ಅ ಫೋಟೋ ಫಿನಿಶ್ ಫೈಟ್ ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ನಾವು ನೀವು ಕಂಡುಕೊಳ್ಳಬೇಕಾಗುತ್ತೆ ಹೊಳೆ ನರಸೀಪುರದಲ್ಲಿ ಹಿನ್ನಡೆ ಇದೆ ಆದರೆ ಕಾಂಗ್ರೆಸ್ ಪೈಪೋಟಿಯನ್ನಂತೂ ಬಹಳ ಚೆನ್ನಾಗೇ ಕೊಟ್ಟಿದೆ ತುಂಬ ಚೆನ್ನಾಗಿ ಪೈಪೋಟಿ ಕೊಟ್ಟಿದೆ ಆದರೆ ಇವೆಲ್ಲದರ ನಡುವೆ ಹೊಳೆ ನರಸೀಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಜೆ ಡಿ ಎಸ್ ಮೇಲುಗೈ ಪಡೆದುಕೊಂಡಿದೆ ಅನುಭವಿ ರಾಜಕಾರಣಿ ರೇವಣ್ಣ ಅವರಿಗೆ ಕಾಂಗ್ರೆಸ್ ಯುವನಾಯಕ ಪೈಪೋಟಿ ಕೊಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರ ಎದುರು ಕಾಂಗ್ರೆಸ್ ಪಾರ್ಟಿಯಿಂದ ಶ್ರೇಯಸ್ ಪಟೇಲ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಕಾಂಗ್ರೆಸ್ ಪರ ದಾಖಲಾದ ಮತಗಳ ಪೈಕಿ ಶ್ರೇಯಸ್ ಪರ ಅತಿ ಹೆಚ್ಚು ಮತಗಳು ಬಂದಿದ್ದಾವೆ ದಾಖಲೆಯ ಸರದಾರ ರೇವಣ್ಣನವರಿಗೆ ಶ್ರೇಯಸ್ ಪಟೇಲ್ರು ಭರ್ಜರಿಯಾಗಿ ಪೈಪೋಟಿ ಕೊಡ್ತಿದ್ದಾರೆ ಉತ್ತಮ ಸಂಘಟನೆ ಯುವ ನಾಯಕತ್ವ ಜನಸಂಪರ್ಕ ಇದೆಲ್ಲವೂ ಕೂಡ ಶ್ರೇಯಸ್ ಅವರ ಶ್ರೇಯಸ್ಸು ಭಾರತೀಯ ಜನತಾ ಪಾರ್ಟಿ ಆಟಕ್ಕೂ ಇಲ್ಲ ಲೆಕ್ಕಕ್ಕೆ ಮೊದಲೇ ಇಲ್ಲ ಅನ್ನೋ ಹಾಗಿದೆ ಇಲ್ಲಿ ಹೊಳೆ ನರಸೀಪುರದಲ್ಲಿ ಇಟ್ ಈಸ್ ಜಸ್ಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಅಂಡ್ ಜೆ ಡಿ ಎಸ್ ನಾಟ್ ಬಿಜೆಪಿ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಸೊ ಬಿಜೆಪಿ 7% 43% ಕಾಂಗ್ರೆಸ್ 46% ಜೆ ಡಿ ಎಸ್ ಇತರರು 4%